Hi friends, namaste sharanu friends. This video dalli Flipkart nalli nimatra 1 rupay dud illadene bere bere products na hege purchase madodu antale nimge telisikortene friends. Nimatra 1 rupay dud illandru kuda neevu products na purchase madabodu yav reethi enella madbeku antale nimge telisikortene friends. Illi nortidra account na nan bere bere mobile agli bere bere product na purchase madidini. First ge nan dud kottilla amale monthly installment nalli katkondu hogtene friends. Aa reethi ಹೇಗೆ ತಗೊಂಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಈಗ ಅಕೌಂಟ್ ಅಂತಿದೆ ಅದನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಆರ್ಡರ್ಸ್ ಅಂತಿದೆ, ಆರ್ಡರ್ಸ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನೋಡ್ತಿದ್ರೆ ಫ್ರೆಂಡ್ಸ್ ಇವೆಲ್ಲ ನಾನು ಪರ್ಚೇಸ್ ಮಾಡಿರೋದು. ಆದರೆ ಇಲ್ಲಿ ನೋಡ್ತಿದ್ರೆ ಫ್ಲಿಪ್ಕಾರ್ಟ್ ಪೇ ಲೇಟರ್ ಅಂತಿದೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಿದ್ರೆ ಇಷ್ಟು ದುಡ್ಡು ನಮಗೆ ಸಾಲವಾಗಿ ಕೊಡ್ತಾರೆ ಫ್ಲಿಪ್ಕಾರ್ಟ್ ಅವರು. ಇಲ್ಲಿ ನೋಡ್ತಿದ್ರೆ 80,000 ಸಾಲವಾಗಿ ನನಗೆ ಕೊಡ್ತಾರೆ, ಮತ್ತು ಇದು ಪೇ ಲೇಟರಲ್ಲಿ 20,000 ಕೊಡ್ತಾರೆ. ಇ ಎಮ್ ಐನಲ್ಲಿ 80,000 ಕೊಡ್ತಾರೆ, ಪೇ ಲೇಟರ್ನಲ್ಲಿ 20,000 ಕೊಡ್ತಾರೆ. ಪೇ ಲೇಟರ್ ಅಂತಂದರೆ ಈಗ ನೀವು ಪರ್ಚೇಸ್ ಮಾಡ್ಬೋದು, ಒಂದು ತಿಂಗಳು ಬಿಟ್ಟು ಈ ಅಮೌಂಟ್ನ ಎಷ್ಟು ಅಮೌಂಟ್ ಆಗಿರುತ್ತೆ ಅದನ್ನು ಪೇ ಮಾಡಬೇಕು. ಇದಕ್ಕೆ ಏನು ಇಂಟ್ರೆಸ್ಟ್ ಇರೋಲ್ಲ ಫ್ರೆಂಡ್ಸ್, ನಿಮಗೆ ಸ್ವಲ್ಪ ದಿನದವರೆಗೂ ಟೈಮ್ ಸಿಗುತ್ತೆ ಅಷ್ಟೇ. ಆದರೆ ಇಂಟ್ರೆಸ್ಟ್ ಏನೂ ಇರೋಲ್ಲ. ಎಷ್ಟು ಅಮೌಂಟ್ ತೊಗೊಳ್ತೀರ, ಎಷ್ಟು ಅಮೌಂಟಿಂದ ಪರ್ಚೇಸ್ ಮಾಡಿರ್ತಾರೆ ಅಷ್ಟು ಅಮೌಂಟ್ ಅಷ್ಟೇ ಕೊಡಬೇಕು. ಇ ಎಮ್ ಐಯಲ್ಲಿ ಏನಿರುತ್ತೆ ಅಂದರೆ ನನಗೆ 80,000 ಇ ಎಮ್ ಐಯಲ್ಲಿ ಅಮೌಂಟ್ನ ಕೊಟ್ಟಿದ್ದಾರೆ. ಅಂದರೆ 80,000 ನಾನು ಏನಾದರೂ ಪರ್ಚೇಸ್ ಮಾಡ್ಬೋದು. ಆಮೇಲೆ ಮಂತ್ಲಿ ನಾನು ಪೇ ಮಾಡ್ಕೊಂಡು ಹೋಗ್ಬೋದು. ಮಂತ್ಲಿ ಎಷ್ಟು ಅಂತ ಇರುತ್ತೆ ಅಷ್ಟು ಪೇ ಮಾಡ್ಕೊಂಡು ಹೋಗ್ಬೋದು. ಈಗ ವ್ಯೂ ಯೂಸೇಜ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿದ್ರೆ ಆ ಒಂದು ಮೋಟರೊಲ E40 ಅಂತೇಳಿ ಒಂದು ಮೊಬೈಲ್ನ ನಾನು ಪರ್ಚೇಸ್ ಮಾಡಿದೆ 8,000. ಅದರಲ್ಲಿ ನಾನು ಅದಕ್ಕೆ ಇ ಎಮ್ ಐ 9 ಇತ್ತು, ಅದರಲ್ಲಿ 6 ಪೇ ಮಾಡಿದ್ದೀನಾಗಲೇ, ಇನ್ನೂ 3 ಇದೆ ಅಷ್ಟೇ. ಈಗ ಇದೇ ರೀತಿ ಬೇರೆ ಬೇರೆ ಮೊಬೈಲ್ ಇನ್ನೂ ಎರಡು ಮೊಬೈಲ್ನ ತೊಗೊಂಡಿದ್ದೆ, ಆ ಇ ಎಮ್ ಐಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಅದಕ್ಕೋಸ್ಕರ ಇಲ್ಲಿ ತೋರಿಸ್ತಾ ಇಲ್ಲ. ಫಸ್ಟ್ ಎಷ್ಟಿತ್ತು ಅಂತಂದರೆ ಇಲ್ಲಿ ನೋಡ್ತಿದ್ರೆ ಫಸ್ಟು ಇಲ್ಲಿ 30,000 ನನಗೆ ಕ್ರೆಡಿಟ್ ಕೊಡ್ತಾಯಿದ್ರು, ಅಂದರೆ ಸಾಲವಾಗಿ ಕೊಡ್ತಾಯಿದ್ರು. ಅಂದರೆ 30,000 ನಾನು ತೊಗೊಳ್ಬೋದಿತ್ತು ಏನಾದರೂ ಪ್ರಾಡಕ್ಟ್ಸ್ ನಾವು ಪರ್ಚೇಸ್ ಮಾಡಬೇಕಿತ್ತು ಅಂದರೆ, ಏನಾದರೂ ಆಗಲಿ, ಮೊಬೈಲ್ ಆಗಲಿ, ಎ ಸಿ ಏನಾದರೂ, ಕೂಲರ್ ಆಗಲಿ, ಏನಾದರೂ ಫ್ಲಿಪ್ಕಾರ್ಟ್ನಲ್ಲಿ ಏನು ಪ್ರಾಡಕ್ಟ್ಸ್ ಇರುತ್ತೆ ಎಲ್ಲ ಪ್ರಾಡಕ್ಟ್ಸ್ನ ನಾವು ಪರ್ಚೇಸ್ ಮಾಡ್ಬೋದು. ದುಡ್ಡು ಇಲ್ಲದೇ ಪರ್ಚೇಸ್ ಮಾಡ್ಬೋದು. ಅದಾದಮೇಲೆ ನೀವು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಇ ಎಮ್ ಐನಲ್ಲಿ ಕಟ್ಕೊಂಡು ಹೋಗ್ಬೋದು. ಅದು ಬಿಟ್ಟು 30,000 ಬಿಟ್ಟು ಇಲ್ಲಿ 10,000 ಕೊಡ್ತಾಯಿದ್ರು ಮೊದಲು. 10,000 ಇವತ್ತು ನಾವು ಪರ್ಚೇಸ್ ಮಾಡಿದ್ರೆ ಇನ್ನೊಂದು ತಿಂಗಳು ಬಿಟ್ಟು 10,000 ಕೊಡಬೇಕು. ಅದಕ್ಕೇನು ದುಡ್ಡು ಇರ್ತಾ ಇರಲಿಲ್ಲ, ಇಂಟ್ರೆಸ್ಟ್ ಏನೂ ಇರ್ತಾ ಇರಲಿಲ್ಲ. ಇದು ಇ ಎಮ್ ಐನಲ್ಲಿ ನಾವು ತೊಗೊಳ್ತೀವಲ್ಲ, ಅದರಲ್ಲಿ ತೊಗೊಂಡ್ರೆ ಏನಾಗುತ್ತೆ, ನಾವು ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. 24% ಇಂಟ್ರೆಸ್ಟ್ ಇರುತ್ತೆ, ಅಂದರೆ 2 ಬಡ್ಡಿ ರೀತಿ ಇಂಟ್ರೆಸ್ಟ್ ಇರುತ್ತೆ. ನಮ್ಮ ಹತ್ರ 1 ರೂಪಾಯಿ ದುಡ್ಡು ಇಲ್ಲ, ಆದರೂ ನಾವು ಪ್ರಾಡಕ್ಟ್ ತೊಗೋಬೇಕು, ಈಗ ಅರ್ಜೆಂಟ್ ಇದೆ, ಭಾಳ ಇಷ್ಟ ಆಗಿದೆ, ಅದು ಈಗಲೇ ತೊಗೊಳ್ಬೇಕು ಅಂತ ಆ ಸಿಚುವೇಷನಲ್ಲಿ ಇದನ್ನ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಅಂದರೆ ಸ್ವಲ್ಪ ದುಡ್ಡು ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕು ಅಂತಂದರೆ ಈ ರೀತಿನ ತೊಗೊಳ್ಬೋದು. ಇದಕ್ಕೆ ಈ ಒಂದು ನಮಗೆ ಫೀಚರ್ ಸಿಗಬೇಕು ಅಂತಂದರೆ, ಈ ರೀತಿ ಸಾಲ ನಮಗೆ ಅವರು ಕೊಡಬೇಕು ಅಂತಂದರೆ ಅವರು ನಾವು ಎಲಿಜಿಬಲ್ ಇದೀವಾ ಇಲ್ಲ ಅಂತೇಳಿ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಬೇಕು ಅಂತಂದರೆ ಅವರು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ಡೀಟೇಲ್ಸ್ ಕೇಳ್ತಾರೆ. ಅದನ್ನು ನಾವು ಎಂಟ್ರಿ ಮಾಡ್ತಾ ಹೋದರೆ ನಮಗೆ ಎಷ್ಟು ಸಾಲ ಕೊಡ್ತಾರೆ ಅಂತೇಳಿ ಅವರು ತೋರಿಸ್ತಾರೆ, ಅವಾಗಿಂದ ನಾವು ಪರ್ಚೇಸ್ ಮಾಡ್ಬೋದು. ಈ ಪ್ರೊಸೆಸ್ನ ಕಂಪ್ಲೀಟ್ ಮಾಡಬೇಕು. ನನಗೆ ಫಸ್ಟು 10,000 ಇತ್ತು, ಇಲ್ಲಿ 30,000 ಇತ್ತು. ನಾನು ಕರೆಕ್ಟಾಗಿ ಎಲ್ಲ ಪೇ ಮಾಡ್ಕೊಂಡು ಹೋಗಿದ್ದೀನಿ, ಜಾಸ್ತಿ ಪ್ರಾಡಕ್ಟ್ಸ್ ತೊಗೊಂಡು ಈ ರೀತಿ ತೊಗೊಳ್ತಾ ಕರೆಕ್ಟಾಗಿ ಪೇ ಮಾಡ್ತಾ ಹೋಗಿದ್ದೀನಿ ಮಂತ್ಲಿ. ಅದಕ್ಕೋಸ್ಕರ ಈಗ ಈ ಒಂದು ಲಿಮಿಟ್ನ ಜಾಸ್ತಿ ಮಾಡಿದ್ದಾರೆ. 30,000 ಇದ್ದಿದ್ದು 80,000 ಇನ್ಕ್ರೀಸ್ ಮಾಡಿದ್ದಾರೆ, ಇಲ್ಲಿ 10,000 ಇದ್ದಿದ್ದು 20,000 ಇನ್ಕ್ರೀಸ್ ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ ಎಲ್ಲ ಪೇ ಮಾಡಿದ್ದೀನಿ, ಇನ್ನೂ ಒಂದು 3,000 ಅಷ್ಟೇ ಪೇ ಮಾಡೋದಿದೆ ಅಷ್ಟೇ. ಈಗ ಮತ್ತೆ ನಾನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಯಾವ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮತ್ತು ಹೇಗೆ ಪರ್ಚೇಸ್ ಮಾಡ್ತೀನಿ ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಇಲ್ಲಿ ಸರ್ಚ್ ಮಾಡ್ತೀನಿ ಮೋನೋ A04 ಈ ಒಂದು ಫೋನ್, ಅಂದರೆ ಮೈಕ್ರೋಫೋನ್ ಇಲ್ಲಿದೆಯಲ್ಲ, ಕಂಡೆನ್ಸರ್ ಮೈಕ್ರೋಫೋನ್ ಇರುತ್ತಲ್ಲ, ಇದು ಒಂದು ಮೈಕ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದು ನನಗೆ ಸಿಂಗಿಂಗ್ ಇಷ್ಟ, ಅದಕ್ಕೋಸ್ಕರ ಅದರ ಯೂಸ್ ಆಗುತ್ತೆ ಅಂದ್ಕೊಂಡು ಇದನ್ನು ಪರ್ಚೇಸ್ ಮಾಡ್ತಾಯಿದ್ದೀನಿ. ಈಗ ನನ್ನ ಹತ್ರ ದುಡ್ಡಿಲ್ಲ, ಇದರ ಪ್ರೈಸು 4,000 ರುಪೀಸ್ ಇದೆ, ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೋಸ್ಕರ ನಾನು ಮಂತ್ಲಿ ಪೇ ಮಾಡೋಕ್ಕೋಸ್ಕರ ಆ ರೀತಿ ಪರ್ಚೇಸ್ ಮಾಡ್ತೀನಿ. ಈಗ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತಂದರೆ ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇದೆಲ್ಲ ಫೀಚರ್ಸ್ ಇರುತ್ತೆ, ಇದನ್ನು ಅನ್ಬಾಕ್ಸ್ ಮಾಡ್ತೀನಿ. ಅದಾದಮೇಲೆ ಇದನ್ನು ಮನೆಗೆ ಬಂದಾದಮೇಲೆ ಎಲ್ಲ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಏನೇನು ಫೀಚರ್ ಇದೆ ಎಲ್ಲನೂ. ಈಗ ಯಾವ ರೀತಿ ಪರ್ಚೇಸ್ ಮಾಡ್ತೀನಿ, ಈ ಒಂದು ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟೋದು ಹೇಗೆ, ಮತ್ತು ಹೇಗೆ ಪರ್ಚೇಸ್ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ನೋಡ್ತಿದ್ರೆ ಫ್ರೆಂಡ್ಸ್ ಕೆಳಗಡೆ ಬೈ ನೌ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ನಮ್ಗೆ ನಮ್ಮ ಆಫೀಸ್ ಇಲ್ಲಿ ಅಡ್ರೆಸ್ ಬರುತ್ತೆ, ಅಡ್ರೆಸ್ ಎಲ್ಲ ಇರುತ್ತೆ, ಮತ್ತು ಸೂಪರ್ ಕಾಯಿನ್ಸ್ನ ಇದ್ದರೆ ನಿಮ್ಮ ಹತ್ರ ಇದ್ದರೆ ಇದರಿಂದ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಅಂದರೆ ದುಡ್ಡು ಕಡಿಮೆ ಆಗುತ್ತೆ. ನನ್ನ ಹತ್ರ 153 ಸೂಪರ್ ಕಾಯಿನ್ಸ್ ಇದೆ, ಅದನ್ನು ಯೂಸ್ ಮಾಡಿದರೆ 153 ರುಪೀಸ್ ಕಡಿಮೆ ಆಗುತ್ತೆ. 4,000 ಇದು ಪರ್ಚೇಸ್ ಇದ್ದರೆ ಅದನ್ನು ನಾವು ಈ ಸೂಪರ್ ಕಾಯಿನ್ಸ್ನ ಕೊಡ್ತೀವಿ ಅಂತಂದರೆ ಅಮೌಂಟು ಕಡಿಮೆ ಆಗುತ್ತೆ. ಇಲ್ಲಿ ನೋಡ್ತಿದ್ರೆ 4,000 ಇರೋದು,
3846 ರೂಪಾಯಿ ಆಯಿತು. ಇದಾದಮೇಲೆ ನಾವು ಇಲ್ಲಿ ಅಡ್ರೆಸ್ ಇರುತ್ತೆ, ಇಲ್ಲಿ ನೋಡ್ತಿದ್ರೆ ಈ ಅಡ್ರೆಸ್ ಇರುತ್ತೆ ನಮ್ಮದು, ಡೆಲಿವರಿ ಅಡ್ರೆಸ್ ನಿಮ್ಗೆ ಗೊತ್ತಿರುತ್ತೆ ಯಾವ ಥರ ಪರ್ಚೇಸ್ ಮಾಡೋದಕ್ಕಂತೇಳಿ. ಅಡ್ರೆಸ್ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಬರುತ್ತೆ. ಬಂದಾದಮೇಲೆ ಇಲ್ಲಿ ನೋಡ್ತಿದ್ರೆ ಈ ಇಷ್ಟೆಲ್ಲ ಮೆಥಡಿಂದ ನೀವು ದುಡ್ಡನ್ನ ಪೇ ಮಾಡ್ಬೋದು. ನಿಮಗಂತೂ ಗೊತ್ತಿರುತ್ತೆ, ಮೊದಲೆಲ್ಲ ಪರ್ಚೇಸ್ ಮಾಡಿರ್ತೀರ ನೀವು. ಕ್ಯಾಶ್ ಆ್ಯಂಡ್ ಡೆಲಿವರಿ, EMI, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ವ್ಯಾಲೆಟ್, UPI ಎಲ್ಲನೂ ಇದೆ. ಇದರಲ್ಲಿ ನಾನು ಫ್ಲಿಪ್ಕಾರ್ಟ್ ಪೇ ಲೇಟರ್ ಅಂತಿದೆಯಲ್ಲ, ಅದರಿಂದ ನಾನು ಪೇ ಮಾಡ್ಕೋಬೇಕು ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ ಈ ಒಂದು ಪ್ರಾಡಕ್ಟ್ನ. ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ಪೇ ಲೇಟರ್ ಅಂತಿದೆ. ಇದು ನನಗೆ EMI ಹತ್ರ EMI ಪ್ರಕಾರ ಇಲ್ಲ, ಇದು ಪೇ ಮಾಡಬೇಕಾಗುತ್ತೆ. ಇಲ್ಲಿ ನಾ ಇಲ್ಲಿ EMI ಇದೆ, EMI ಪ್ರಕಾರ ನಾನು ಇಲ್ಲಿ ಪೇ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೆಲೆಕ್ಟ್ EMI ಪ್ಲ್ಯಾನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಮಂತ್ಲಿ 1000 ಮೇಲೆ ಎಷ್ಟೋ ಇರುತ್ತೆ ಅಷ್ಟು ಮಂತ್ಲಿ ಮಂತ್ಲಿ ನಾವು ಪೇ ಇಲ್ಲಿ ತೋರಿಸಿದರೆ 1334 ರೂಪಾಯಿ ಪರ್ ಮಂತ್ ಕಟ್ಟಬೇಕು. ಈ ಥರ 3 ಮಂತ್ ನಾವು ಪೇ ಮಾಡಿದರೆ ಇದು ಪ್ರಾಡಕ್ಟ್ ಪ್ರೈಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಈಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದು EMI ಪ್ರಕಾರ ಆಯಿತು. ಸೆಕೆಂಡ್ ಒನ್ ಇಲ್ಲಿದೆ, ಎಷ್ಟು ಅಮೌಂಟ್ ಇದೆ ಫುಲ್ ಅಮೌಂಟ್ನ ನೀವು ಆಗಸ್ಟ್ 5 ರೊಳಗಡೆ ನೀವು ಕಟ್ತೀನಿ ಅಂತಂದರೆ ಇದಕ್ಕೇನು ನಿಮಗೆ ಇಂಟ್ರೆಸ್ಟ್ ಏನಿರಲ್ಲ, ಬಡ್ಡಿ ಏನಿರಲ್ಲ ಇದಕ್ಕೆ. ನೀವು ಮಂತ್ಲಿ ಮಂತ್ಲಿ 3 ತಿಂಗಳು ಕಟ್ತೀನಿ ಅಂತಂದರೆ ಬಡ್ಡಿ ಹಾಕ್ತಾರೆ, 2 ರ ಬಡ್ಡಿ ಇರುತ್ತೆ, 24% ಇರುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನಾನು ಮಂತ್ಲಿ ಮಂತ್ಲಿ ಕಟ್ತೀನಿ, ಸ್ವಲ್ಪ ದುಡ್ಡು ಹೋದ್ರೂ ಪರವಾಗಿಲ್ಲ, ಒಂದೇ ಬಾರಿ ಕಟ್ಟಕ್ಕೆ ನನ್ನ ಹತ್ರ ದುಡ್ಡು ಇರಲ್ಲ. ಅದಕ್ಕೋಸ್ಕರ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬೇರೆ ಬೇರೆ ಪ್ಲ್ಯಾನ್ಸ್ ಇರುತ್ತೆ. ಇದರಲ್ಲಿ ಇದರಲ್ಲಿ ಒಂದೇ ಪ್ಲ್ಯಾನ್ ಇದೆ, ಜಾಸ್ತಿ ಪ್ಲ್ಯಾನ್ ಇಲ್ಲ. ದೊಡ್ಡ ದೊಡ್ಡ ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡಿದರೆ, ಮೊಬೈಲ್ ಬೇರೆ ಏನಾದರೂ 20,000 30,000 ಪ್ರಾಡಕ್ಟ್ ನಾವು ಪರ್ಚೇಸ್ ಮಾಡಿದರೆ 6 ಮಂತ್ಸ್, 3 ಮಂತ್ಸ್, 12 ಮಂತ್ ಆ ಥರ ಡ್ಯೂರೇಷನ್ ಇರುತ್ತೆ. ಇದರಲ್ಲಿ ಸಣ್ಣ ಪ್ರಾಡಕ್ಟ್ ಇದೆ, ಬರೀ 4000 ರೂಪಾಯಿದು ಪ್ರಾಡಕ್ಟ್ ಇದೆ. ಅದಕ್ಕೋಸ್ಕರ ಬರೀ 3 ಮಂತ್ಸ್ದಷ್ಟೇ ಕೊಟ್ಟಿದ್ದಾರೆ. ಇಲ್ಲಿ ಇಂಟ್ರೆಸ್ಟ್ ಪರ್ ಆ್ಯನಮ್ ಅಂತೇಳಿ ತೋರಿಸ್ತಾರೆ, 24% ಇದೆ, ಅಂದರೆ 2 ರ ಬಡ್ಡಿ ಇದೆ. ನಾವು ತೊಗೊಂಡಿರೋದು 3800 ಅಮೌಂಟ್ ಎಷ್ಟಿತ್ತು, 3846 ಎಷ್ಟಿತ್ತು, ಇಂಟ್ರೆಸ್ಟ್ ಸೇರಿ ಇಷ್ಟು 4000 ಆಗಿದೆ. ಒಂದು 150 ರೂಪಾಯಿ ಅಷ್ಟೇ ಜಾಸ್ತಿ ತೊಗೊಳ್ತಾರೆ ಅವರು ಇಂಟ್ರೆಸ್ಟ್ ಸೇರಿಸಿ. ನಮಗೆ 3 ತಿಂಗಳು ಟೈಮ್ ಸಿಗುತ್ತೆ, ಅದಕ್ಕೋಸ್ಕರ ನಾನು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಗ ಕನ್ಫರ್ಮ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ಅಮೌಂಟ್ ಏನು ಕೊಡೋದಿಲ್ಲ, ಪ್ಲಸ್ ಸೂಪರ್ ಕಾಯಿನ್ಸ್ 153 ಇದೆ ನನ್ನ ಹತ್ರ, ಅದು ಹೋಗುತ್ತೆ. ಪ್ಲೇಸ್ ಆರ್ಡರ್ ಅಂತಿದೆ, ಅದನ್ನು ಪ್ಲೇಸ್ ಮಾಡ್ತೀನಿ. ಆರ್ಡರ್ ಮಾಡ್ತಾಯಿದ್ದೀನಿ. ಆರ್ಡರ್ ಪ್ಲೇಸ್ಡು, ಸೂಪರ್ ಕಾಯಿನ್ಸ್ ಮತ್ತೆ ಬಂತು. ಈಗ ಯು ಹ್ಯಾವ್ ಸಕ್ಸಸ್ಫುಲ್ಲಿ ಪ್ಲೇಸ್ಡ್ ಆರ್ಡರ್ ಅಂತೇಳಿ ಬಂದಿದೆ. ಇಲ್ಲಿ ನೋಡ್ತಿದ್ರೆ ಡೆಲಿವರಿ ಅಡ್ರೆಸ್ ಇದೆ, ಆರ್ಡರ್ ಪ್ಲೇಸ್ಡ್ ಅಂತೇಳಿ ಬಂದಿದೆ. ಮತ್ತು ಸೂಪರ್ ಕಾಯಿನ್ಸ್ ಕೂಡ ಮತ್ತೆ 100 ಸೂಪರ್ ಕಾಯಿನ್ಸ್ ಬಂದಿದೆ. ಮತ್ತು ಸ್ಕ್ರ್ಯಾಚ್ ಕಾರ್ಡ್ ಏನೋ ಬಂದಿದೆ, ಅದನ್ನು ಜಾಸ್ತಿ ಯೂಸ್ ಆಗೋಲ್ಲ. ಈ ಥರ ನಾವು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ಫ್ಲಿಪ್ಕಾರ್ಟ್ನಲ್ಲಿ. ಏನು ಜಾಸ್ತಿ ನಮ್ಮ ಹತ್ರ ದುಡ್ಡು ಇರಲಿಲ್ಲ ಅಂತಂದರೆ, ನಮ್ಮ ಹತ್ರ 1 ರೂಪಾಯಿ ದುಡ್ಡು ಇರಲಿಲ್ಲ ಅಂದರೂ ಕೂಡ ನಾವು ಈ ಥರ ಪರ್ಚೇಸ್ ಮಾಡಿಕೊಂಡು ಮಂತ್ಲಿ ಮಂತ್ಲಿ ಪೇ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಮಂತ್ಲಿ ಮಂತ್ಲಿ ಕರೆಕ್ಟಾಗಿ ಪೇ ಮಾಡಿದ್ರೆ ಲಿಮಿಟ್ ಜಾಸ್ತಿ ಮಾಡ್ತೀರಿ. ನನ್ನದು ಫಸ್ಟು 30,000 ಇದ್ದದ್ದು, ಈಗ 80,000 ಮಾಡಿದರೆ. ಇದೇ ರೀತಿನ ಜಾಸ್ತಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ನಿ ಅಂತಂದರೆ ಇನ್ನೂ ಜಾಸ್ತಿ ಲಿಮಿಟ್ನ ಜಾಸ್ತಿ ಮಾಡ್ತಾರೆ. ಈಗ 80,000 ಇರೋದು 1.5 ಲಕ್ಷ ಆ ಥರ ಮಾಡ್ತಾರೆ. ಯಾಕಂದರೆ ಅವ್ರಿಗೂ ಇದು ಇಂಟ್ರೆಸ್ಟ್ ಸಿಗುತ್ತೆ, ಅವ್ರದ್ದು ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ, ನಮ್ಮದು ನಮಗೆ ಚೆನ್ನಾಗಿ ಅನಿಸುತ್ತೆ, ಈ ರೀತಿ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.